ರಾಘಣ್ಣ ತನ್ನ ಊರಿನಿಂದ ಕಾಶಿ ಪಟ್ಟಣಕ್ಕೆ ಪ್ರಯಾಣಿಸುತ್ತಿದ್ದ. ಕಾಲ್ನಡಿಗೆಯಲ್ಲೇ ಹೋಗಬೇಕಿದ್ದ ಕಾಲವದು. ರಾಘಣ್ಣ ಸೂರ್ಯೋದಯದ ವೇಳೆಗೆ ಮನೆ ಬಿಟ್ಟು ಮಧ್ಯಾಹ್ನದವರೆಗೂ ನಡೆದ. ಮಧ್ಯಾಹ್ನ ಆಯಾಸವಾಯಿತು. ರಸ್ತೆ ಬದಿಯಲ್ಲಿದ್ದ ಒಂಟಿ ಮನೆಯಲ್ಲಿ ನೀರು ಕುಡಿದು ತಾನು ತಂದಿದ್ದ ರೊಟ್ಟಿ ತಿಂದು ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದ ಮರದ ಕೆಳಗೆ ಕಾಲು ಚಾಚಿ ಮಲಗಿದ. ತಂಪಾದ ಮರದ ನೆರಳು, ಹಿತವಾಗಿ ಬೀಸುತ್ತಿದ್ದ ತಂಗಾಳಿ ಮನಸ್ಸಿಗೆ ಮುದ ನೀಡತೊಡಗಿತು. ಕಣ್ಮುಚ್ಚಿ ತನ್ನ ಪಾಡಿಗೆ ತಾನು ಹಾಡೊಂದನ್ನು ಜೋರಾಗಿ ಹಾಡಲು ಪ್ರಾರಂಭಿಸಿದ. ಅವನು ಮಲಗಿದ್ದ ಮರದ ಬುಡದಲ್ಲಿ ಎರಡು ಬಿಲಗಳಿದ್ದವು. ಒಂದರಲ್ಲಿ ಒಂದು ಹಾವು, ಮತ್ತೊಂದರಲ್ಲಿ ಒಂದು ಇಲಿ ವಾಸವಾಗಿತ್ತು. ಇವನು ಹಾಡಲು ಪ್ರಾರಂಭಿಸಿದಾಗ ಬಿಲದಿಂದ ಹೊರಬಂದ ಹಾವು ಅವನ ಕಾಲಿಗೆ ಕುಟುಕಿ ಸದ್ದಿಲ್ಲದೆ ಬಿಲ ಸೇರಿಕೊಂಡಿತು. ಅರೆ, ಏನೋ ಕಚ್ಚಿದಂತಾಯಿತಲ್ಲ, ಏನಿರಬಹುದು ಎಂದು ಆ ಕಡೆ ಈ ಕಡೆ ನೋಡುತ್ತಾ ಹೇಯ್ ಹುಯ್ ಎನ್ನುತ್ತಾ ಶಬ್ದ ಮಾಡುತ್ತಿದ್ದಾಗ ಮತ್ತೊಂದು ಬಿಲದಿಂದ ಇಲಿ ಹೊರಬಂದಿತು. ಅದನ್ನು ಕಂಡು ಆತ ಇದೇ ನನಗೆ ಕಚ್ಚಿದೆ ಎಂದುಕೊಂಡ. ಅದನ್ನು ಹೊಡೆಯಲು ಮುಂದಾದ. ಆದರೆ ಅದು ಅವನ ಕೈಗೆ ಸಿಗದೆ ಮತ್ತೆ ಬಿಲ ಸೇರಿಕೊಂಡಿತು. ತನಗೆ ಕಚ್ಚಿದ್ದು ಇಲಿ ತಾನೇ, ಪರವಾಗಿಲ್ಲ ಎಂದುಕೊಂಡು ಮತ್ತೆ ಮರದ ಕೆಳಗೆ ಮಲಗಿದ. ಬಿಲ ಸೇರಿಕೊಂಡ ಇಲಿ ಯೋಚಿಸಿತು, ನಾನು ಇವನಿಗೆ ಏನೂ ಮಾಡಲಿಲ್ಲ, ಆದರೂ ನನಗೆ ಹೊಡೆಯಲು ಬಂದ. ಇರಲಿ, ಇವನಿಗೆ ತಕ್ಕ ಪಾಠ ಕಲಿಸುತ್ತೇನೆ ಎನ್ನುತ್ತಾ ಸದ್ದಿಲ್ಲದೆ ಮತ್ತೆ ಹೊರಬಂದು ಅವನ ಮತ್ತೊಂದು ಕಾಲಿಗೆ ಕಚ್ಚಿ ಮರೆಯಾಯಿತು. ಅಯ್ಯೋ ನೋವು ನೋವು ಎನ್ನುತ್ತಾ ಮತ್ತೆ ಚೀರಾಡತೊಡಗಿದ. ಅದೇ ಸಮಯಕ್ಕೆ ಮತ್ತೆ ಬಿಲದಿಂದ ಹೊರಬಂದ ಹಾವು ತನ್ನ ಹೆಡೆಯನ್ನು ಬೆಚ್ಚಿತು. ಅದನ್ನು ಕಂಡವನೇ, ಓ, ನನಗೆ ಕಚ್ಚಿದ್ದು ಇಲಿಯಲ್ಲ, ಇದೇ ಹಾವು, ಒಂದಲ್ಲ ಎರಡು ಬಾರಿ ಕಚ್ಚಿದೆ, ಅಂದ ಮೇಲೆ ನಾನು ಸಾಯುವುದು ಖಂಡಿತ ಎಂದು ಗಾಬರಿಯಾದ, ಭಯಭೀತನಾದ. ಭಯದಿಂದ ಹೃದಯ ಬಡಿತ ನಿಂತು ಅಲ್ಲೇ ಸತ್ತು ಹೋದ. ಪ್ರೀತಿಯ ಬಂಧುಗಳೇ, ರಾಘಣ್ಣ ಸತ್ತಿದ್ದು ಹಾವು ಕಡಿದು ನಿಜ, ಆದರೆ ಪ್ರಾಣ ಉಳಿಸ್ಕೊಳ್ಬೋದಾಗಿತ್ತು. ಭಯ ಪಡದೆ ಅಲ್ಲೇ ಹತ್ತಿರದ ಮನೆಗೆ ಓಡಿ ಪ್ರಥಮ ಚಿಕಿತ್ಸೆ ಪಡಿಬೋದಾಗಿತ್ತು. ಆದರೆ ನಮ್ಮೆಲ್ಲರ ಹಿತಶತ್ರು ಭಯ, ಅದು ನಿಜವಾಗಲೂ ರಾಘಣ್ಣನ ಸಾವಿಗೆ ಕಾರಣವಾಯಿತು. ಜೊತೆಗೆ ನಮ್ಮೆಲ್ಲರನ್ನು ದುರ್ಬಲವಾಗಿಸೋದು ಇದೇ ಭಯ. ಭಯ ಅಂದ್ರೇನು? ಅಸಲಿಗೆ ವಾಸ್ತವದಲ್ಲಿ ಅಸ್ತಿತ್ವದಲ್ಲಿ ಇಲ್ಲದೇ ಇರೋದು ನಮ್ಮ ಮನಸ್ಸಿನ ಒಂದು ಕಾಲ್ಪನಿಕ ಅನಿಸಿಕೆ ಈ ಭಯ. ಭಯ ಕೆಲವು ಬಾರಿ ಒಳ್ಳೆಯದೇ, ಆದರೆ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬೀರುತ್ತೆ. ಹಿಂದೆ ಭಯದ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನಾವು ಭಯಕ್ಕೆ ಭಯ ಪಡದೇ ಇದ್ದರೆ ಅದೇ ನಮಗೆ ಭಯ ಪಡುತ್ತೆ. ಹಾಗೆ ಭಯವನ್ನು ಹೇಗೆ ಸೋಲಿಸೋದು ಅದರ ಬಗ್ಗೆ ಕೂಡ ಅಲ್ಲಿ ವಿವರಿಸಿದ್ದೀನಿ. ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ವಿಡಿಯೋ ನೋಡಿ.